ಗೊತ್ತಿಲ್ಲ, ಒಂದು 10 ನಿಮಿಷ ಆಗ್ಬೋದೇನೋ, 10ಕ್ಕೆ. ಸರಿ, ಫೋಟೋ ಕಳಿಸಿ ನೋಡಿ ವಾಟ್ಸಪ್ಪಲ್ಲಿ. ಅಶೋಕನ ಶಾಸನ ಇಲ್ಲಿದೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ 3 ಇದೆ. ಸೊ ನೋಡ್ಕೊಂಡು ಬರಬೇಕಷ್ಟೆ, ಏನು ಮಾಡೋದು. ಫೋಟೋ ಕಳಿಸ್ತೀನಿ ಇರು. ಮಗು ಏನು ಮಾಡ್ತೀನಿ, ಏನು ಗುರು ಹಿಂಗಿದೆ ಇದು, ಇಷ್ಟೊಂದು ಹೈಟ್ ಇದ್ರೆ. ನೋಡ್ರಿ, ಅಶೋಕನ ಶಾಸನ 2500 ವರ್ಷ ಹಳೆಯದು. ಶೀಟ್ ತುಂಬ ಹೈಟ್ ಇದೆ ಇದು. ಸರಿ, ಕಾಲು ನೋವು ಸರ್, ಏನಂತಾರಿಲ್ಲ. ಸರಿ, ಆಮೇಲೆ ಮಾಡ್ತೀನಿ, ಫೋಟೋ ಕಳಿಸ್ತೀನಿ. ಸರಿ, ಜಾಟಂಗಿ ರಾಮೇಶ್ವರ ದೇವಸ್ಥಾನ, ಇಲ್ಲಿ ಅಶೋಕನ ಶಾಸನ ಇದೆ, 2500 ವರ್ಷ ಹಳೆಯದು. ಅದಕ್ಕೆ ಹತ್ಕೊಂಡು ಹೋಗ್ತಾ ಇರೋದು, ಒಂದು ನರಪಿಳೆ ಕಾಣಿಸ್ತಿಲ್ಲ. ಕಾಂಪೌಂಡ್ ಕಾಣಿಸ್ತಾ ಇದೆ ಮೇಲ್ಗಡೆ. ಇಡೀ ಏರಿಯಾದಿದೆ, ದೊಡ್ಡ ಮೌಂಟನ್ ಇರಬೇಕು. ಆ ಕಡೆ ಪಕ್ಕದ ಮೌಂಟನ್ ಚಿಕ್ಕದ ಕಾಣಿಸ್ತಾ ಇದೆ. ರಾಮ ರಾಮ ತುಸು ತುಸು ತಕ್ಷವೃತ ಜಾರಿಪ.
ಕೂತ್ಕೊಳ್ಳೋಕೆ ಜಾಗ. ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಅಶೋಕ ಶಾಸನ ಮಾಡಿದ್ರೆ ಯಾರಪ್ಪ ಬಂದು ಓದ್ತಾರೆ? ಬಟ್ ಇಲ್ಲಿ ಈ ಬೆಟ್ಟದ ಮೇಲೆ ಮಾಡೋದಕ್ಕೆ ಕಾರಣ ಇರಬೇಕು. ನೆಕ್ಸ್ಟ್ ಸ್ಟಾಪು ಬ್ರಹ್ಮಗಿರಿ ಬೆಟ್ಟದಲ್ಲಿರೋ ಅಶೋಕನ ಶಾಸನ ಮತ್ತು ಪಕ್ಕದಲ್ಲಿರೋ ಸಿದ್ದಾಪುರ ಶಾಸನ, ಎರಡನ್ನೂ ಹೋಗಿ ನೋಡಬೇಕು. ಫಸ್ಟು ಬೆಟ್ಟದಿಂದ ಇಳಿಬೇಕು. ಈ ತರ ಬರುತ್ತೆ ಸರ್ ಇದು. ನಾವೇನು ಕನ್ನಡ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಮುಂದುವರಿಯಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸರ್. ರಾತ್ರಿ ಕಳೆದಾದ ನಂತರ ಯಥಾತೀತ ಅಂತ ಇಲ್ಲಿ ಸರ್ ಇದು ಇಲ್ಲಿ ಬರುತ್ತೆ ನೋಡಿ ಸರ್. ಹಾಕ್ಷರ ಸರ್ ಇದು ಯಾವ ಯಥಾತೀತ ಆಶ್ರಯ. ಆಮೇಲೆ ಆ ರೀತಿಲಿಂದ ದಿನ ಡೈಲಿ ಅನ್ನೋದಕ್ಕೆ ಹೈ ಇನ್ ಹಾಕ್ತಾ ಹಾ ಯಾವ ಬರ್ತಾವ ನೋಡಿ ಸರ್. ಈ ತರಗಳು ನಾವು ಈ ತರ ಮೇಲೆ ಕೊಡ್ತಾ ಇದ್ದೀವಿ ಸರ್. ಈ ಕೆಳಗಡೆ ಹಿಂಗೆ ಕೊಟ್ಟಿದ್ದಾರೆ ಸರ್, ಹಿಂಗೆ ಕೊಟ್ಟಿದ್ದಾರೆ ಸರ್. ಈ ಅಕ್ಷರ ಡಿಫ್ರೆನ್ಸ್ಗಳಂತ ನಾವು ಹೇಳ್ತಾ ಇದ್ದೀವಿ ಸರ್ ಅದು. ಸೊ ಆಮೇಲೆ ಇದೀಗ ನೋಡಿ ಸರ್, ತ್ರಿಭುಜ ಇಲ್ಲಿ ಕೊಟ್ಟಿದ್ದಾನೆ, ಈಗ ಕೊಟ್ಟಿದ್ದಾನೆ, ಅದು ಇದಕ್ಕೆ ಉಪಯೋಗಿಸ್ತೀವಿ ಸರ್. ನಾವು ಕನ್ನಡದಕ್ಕೆ ಇದಕ್ಕೆ ಉಪಯೋಗಿಸ್ತೀವಿ, ಇದು ಇಂಗ್ಲೀಷಿಗೆ ಇದಕ್ಕೆ ಉಪಯೋಗಿಸ್ತೀವಿ ಸರ್. ಈ ಥರ ಶಬ್ದಗಳು ಬರ್ತಾ ಇರ್ತಾವೆ ಸರ್ ಇಂಗ್ಲೀಷಿಗೆ, ಕನ್ನಡಕ್ಕೆ ಇದು ಉಪಯೋಗಿಸ್ತಾ ಇರ್ತೀವಿ ಸರ್. ಆಮೇಲೆ ಐ ಇದು ಬರುತ್ತೆ ನೋಡಿ ಸರ್, ನಾವೇನು ಮಾಡೋದು ಕನ್ನಡದಲ್ಲಿ ಐ ಈ ಥರ ಬರೀತೀವಿ ಸರ್. ಇದು ಇದು ಐ ಬರ್ತೈತೆ ಸರ್, ಈ ಐ ಬರ್ತೈತೆ ಸರ್, ಈ ಐ ಬರುತ್ತೆ ಸರ್ ಇಂಗ್ಲೀಷಲ್ಲಿ. ಇದು ಐ ಬರುತ್ತೆ ಸರ್, ನಾವು ಇನ್ನೊಂದು ಇಂಗ್ಲೀಷಲ್ಲಿ ಇನ್ನೊಂದು ಅಕ್ಷರದಲ್ಲಿ ಈ ಥರ ಕೊಡ್ತೀವಿ. ಇವ್ರು ಏನು ಮಾಡಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ ಸರ್. ಸೊ ಅದು ಡಿಫರೆನ್ಸ್ಗಳು ಸರ್ ಅವತ್ತು. ಸೊ ಅದಕ್ಕೆ ಯಾವ ಒಂದು ಹೇಳ್ಕೊಂತ ಓದ್ತಿದ್ರೆ ಅಲ್ಲಿ ಮೇಲೆ ಎಂಟ್ರೆನ್ಸಲ್ಲಿ ಅಶೋಕ ಅವನು ಹೇಳಿದ ಪ್ರಕಾರವಾಗಿ ಇದು ನೋಡಿ ಸರ್, ಸಂಸ್ಕೃತಿ ವರ್ಡ್ಗಳಂತ ಹೇಳ್ತೀವಿ ಸರ್. ಇದು ಅವನು ಈ ಏನು ಇದನ್ನು ಬರೆದಿದ್ದಾನ, ನಾವು ಲಿಪಿಗಾರ ಅಂತ ಹೇಳ್ತೀವಿ ನೋಡಿ ಸರ್, ಬರಹಗಾರರು ಅಂತ. ಅದಕ್ಕೆ ಚಪಟಾಗ ಅಂತ ಒಬ್ಬ ವ್ಯಕ್ತಿ ಸರ್ ಹೆಸರು, ಇದು ಈ ಹೆಸರು ಸರ್. ಓಕೆ, ಚಪಟಗ ಅಂತ ಅನ್ನೋ ವ್ಯಕ್ತಿ. ಇದನ್ನು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಬರೆದಿದ್ದಾರೆ ಅಂತ ಒಂದು 26 ಯುವಿ ಸಿಗ್ತಾವೆ ಸರ್, ಯಾವುದು ಶಾಸನಗಳು ಸಿಗ್ತದೆ ನಮ್ಮ ಇಂಡಿಯಾದಲ್ಲಿ. ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ 3 ಸಿಗ್ತಾವೆ ಸರ್, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಲ್ಮೂರು ತಾಲೂಕಲ್ಲಿ 3 ಸಿಗ್ತಾ ಇದ್ದಾರೆ ಸರ್. ಎಲ್ಲಿ ಅಂದರೆ ಇದು ಒಂದು ಎಮ್ಮೆ ತಮಣಗೊಂಡಂತೆ
ಜಟಿಗ್ರಾಮೇಶ್ವರ ಒಂದು ಸರ್ ಚಿತ್ರದುರ್ಗ ಡಿಸ್ಟಿಕ್ನೇ. ಕೊಪ್ಪಳದಲ್ಲಿ ಎರಡು ಸಿಗ್ತಾರೆ, ಗವಿಸಿದ್ದೇಶ್ವರ ಅಂತ ಒಂದು ಇದೆ ಅಲ್ಲಿ ಸಿಗುತ್ತೆ. ಆಮೇಲೆ ಇದು ಯಾವುದು ಅಂದರೆ ಕಲಬುರ್ಗಿ, ಅಲ್ಲಿ ಕನಗನಹಳ್ಳಿ ಅಂತ ಬರುತ್ತೆ, ಶಾಪೂರ್ ಅಂತ ಕರೀತಾರೆ, ಅದ್ರ ಹತ್ರ ಬರುತ್ತೆ, ಶಾಪೂರ್ ತಾಲೂಕಲ್ಲಿ ಅದಕ್ಕೆ ಸೇರ್ತಾ ಇರೋದು. ಅದು ಕಲಬುರ್ಗಿ ಡಿಸ್ಟಿಕ್ ಅದು, ಅದರಲ್ಲಿ ನದಿ ಪಕ್ಕದಲ್ಲಿ ಐತೆ ಒಂದು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಅಂದ್ರೆ ಅದಕ್ಕೆ ಚಂದ್ರಲಮ್ಮ ದೇವಸ್ಥಾನದ ಒಂದು ಶಾಸನ ಅಲ್ಲಿ ಪ್ರೊಡೆಕ್ಟ್ ಮಾಡಿ ಇಟ್ಟಿದ್ದಾರೆ ಸರ್. ಅಲ್ಲಿ ಎಲ್ಲಂದ್ರೆ ಎಲ್ಲಿ ಶಾಪುರ್ ತಾಲೂಕು ಎಲ್ಲದು ಗುಲ್ಬರ್ಗ ಹತ್ರ, ಅದಕ್ಕೆ ಈ ಕಲಬುರ್ಗಿ ಅಂತ ಕರೀತಾ ಇದಾರ, ಅದಕ್ಕೆ ಗುಲ್ಬರ್ಗ ಸರ್ ಆಕ್ಚುಲಿ ಆಗಿ. ಈ ಕಲಬುರ್ಗಿ ಅಂತ ಈ ಹೊಸ ವರ್ಡ್ ಇದು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಅಶೋಕಂದು ಇಡೀ ಚರಿತ್ರೆ ಸಿಗುತ್ತೆ. ಅವರ ಫೋಜ್ಗಳು ಅಶೋಕನಿಗೆ ಹೆಂಡತಿ ಮಕ್ಕಳು ಎಷ್ಟು ಜನ ಇದ್ರು ಅದೆಲ್ಲ ಅಲ್ಲಿ ಸಿಗುತ್ತೆ ಸರ್. ಅಶೋಕನಿಗೆ ಇಬ್ರು ಮಕ್ಕಳು ಸರ್, ಬಿಂದುಸಾರ ಬಿಂದು ಸಂಗಮಿತ್ರ, ಸಂಗಮಿತ್ರ ಅಂತ ಇಬ್ರು ಬರ್ತಾ ಇದ್ದಾರೆ. ಸೊ ಆ ಅಶೋಕನ ತಂದೆನೂ ಅಲ್ಲಿ ಪ್ರೊಡಕ್ಟ್ ಮಾಡಿದಾರ, ಅವನು ತಂದೆಗೆ ಎಷ್ಟು ಜನ ಮಕ್ಕಳು, ಆಮೇಲೆ ಅಶೋಕ ಹೆಂಗಾದ, ಅಶೋಕ ಚಕ್ರವರ್ತಿ ಅಂತ ಯಾಕೆ ಹೆಸರು ಬಂತು, ಚಕ್ರವರ್ತಿ ಅಂತ ಯಾಕೆ ಹೆಸರು ಬಂತು, ಅದಕ್ಕಾಗಿ ಅವರೆಲ್ಲ ಅಲ್ಲಿ ಇಷ್ಟು ಇದು ಮಾಡಿದಾರೆ. ಇದರಲ್ಲೂ ತೋರಿಸಿದ್ದಾರೆ ಸರ್, ಇದು ಇದ್ರಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಅವನು ಏನು ಹೇಳುತ್ತೆ ಅಂದರೆ ಯುದ್ಧ ನಡೀತಾ ಐತೆ, ಯುದ್ಧ ಸಮಯದಲ್ಲಿ ರೋಷಗೊಳ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ನಾವು ಹೇಳ್ತಾ ಇರ್ತೀವಿ ಸರ್, ಉದಾಹರಣೆ ಹೇಗೆ ಹೇಳ್ತೀವಿ ಅಂತಂದರೆ, ಒಬ್ಬ ಮನುಷ್ಯನ ಹತ್ರ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ಮತ್ತು ಜಗಳ ಮಾಡಿ ಕಸ್ಕೊಂಡಿದ್ದಕ್ಕೆ ಎಷ್ಟು ವ್ಯತ್ಯಾಸ ಆಗುತ್ತೆ ಸರ್. ಜಗಳ ಮಾಡಿ ಕಸ್ಕೊಂಡು ಅಪ್ಪ ಶಾಪಕ್ಕೆ ಕೊಟ್ಟಿದ್ದು ಅದು ನಮ್ಮ ಹತ್ರ ಶಾಶ್ವತ ಉಳಿಯಲ್ಲ ಅಂತ, ಪ್ರೀತಿಯಿಂದ ಕೊಟ್ಟಿದ್ದು ಶಾಶ್ವತ ಉಳಿತಂತದು. ಹಾಗಾಗಿ ಅವರು ನಾನು ಇಂಥವ್ರಿಗೆ ಕೊಟ್ಟೆ, ದಾನ ಕೊಟ್ಟಿದ್ದು ಕೊಟ್ಟಿದ್ದೀನಿ, ಅವನು ಏನು ಮಾಡ್ಕೊಂತಾನೆ ಬಿಟ್ಟಿರಲ್ಲ ಅಂತ ಅವನಿಗೆ ಸಂತೋಷ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಇವನೇನು ಇಸ್ಕೊಂಡಿದ್ದಾನೆ ಏನಂತಾರೆ, ಅಪ್ಪ ಪುಣ್ಯಾತ್ಮ ಕೊಟ್ಟಪ್ಪ ನನಗೆ ಅವ್ರ ದೇವ್ರು ಒಳ್ಳೇದು ಮಾಡಲಿ, ನಾನು ಉಪಯೋಗಕ್ಕೆ ಆಗುತ್ತೆ ಅಂತ ಇವನು ನೆನೆಸ್ಕೊತ ಇದ್ದಾನೆ. ಅವ್ರ ಪರವಾಗಿ ಇವನು ದೇವ್ರು ಬಿಟ್ಕೊಂಡು ಅವ್ರು ಚೆನ್ನಾಗಿಟ್ಟಿರಲಿ ದೇವ್ರು ಅಂತ ಹೇಳ್ತಾರೆ ಸರ್. ಏನು ಸರ್? ಸೊ ಆ ರೀತಿ ಇದು ಮಾಡ್ತಾರೆ, ದಯಾದಾಕ್ಷಿಣ್ಯಗಳು ಅಂತ ಹೇಳ್ತೀವಿ ಸರ್ ಇದಕ್ಕೆಲ್ಲ. ಆಮೇಲೆ ನೆಂಟಿಷ್ಟರಲ್ಲಿ, ತಾಯಿ ತಂದರಲ್ಲಿ, ಹಿರಿಯರಲ್ಲಿ, ಆಚಾರ್ಯರುಗಳಲ್ಲಿ ನಾವು ಹ್ಯಾಂಗ ನಡ್ಕೊಂತ ಇದ್ದೀವಿ ಆ ಥರ ನಮಗೆ ಆವೇಶ ಹೆಚ್ಚಿತ್ತಂತ ಸರ್. ಹಿಂದು ಸಾಯನ ನಾಳೆ ಸಾಯ್ತಾನ ಅಂತ ಹೇಳ್ತೀವಿ ಸರ್ ಅದಕ್ಕೆ. ಆ ರೀತಿ ಇದರಲ್ಲಿ ಬರ್ತಿದ್ದಾರೆ. ಆಮೇಲೆ ಪ್ರಾಣಿಗಳಲ್ಲಿ ದಯ ಇಡಬೇಕು, ಪ್ರಾಣಿಗಳು ಹಿಂಸೆ ಮಾಡಬಾರ್ದು, ಪ್ರಾಣಿ ನಮ್ಮನ್ನು ನಾವು ಪ್ರೀತಿಸಿ ಅದು ನಮ್ಮನ್ನು ಪ್ರೀತಿಸುತ್ತಂತ ಸರ್ ಇದರಲ್ಲಿ ತೋರಿದ್ದಾರೆ. ಆಮೇಲೆ ನೆಂಟರಿಷ್ಟರಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಇದ್ರಲ್ಲೂ ತೋರಿಸಿದ. ನೆಂಟರಿಷ್ಟರಲ್ಲಿ ಕೆಲವೊಬ್ಬರು ಏನಂತ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ನಮ್ಮ ಹೆಂಡತಿ ಕಡೆಯವರು ಬಂದಾಗ, ಹೆಂಡತಿ ಕಡೆಯವರು ಅಂದರೆ ಹೆಂಡತಿ ತಂಗಿಯಂದರು ಅಂದರೆ ತಂಗಿಯಂದರು ಅವರು ಬಂದಾಗ ಅವ್ರನ್ನ ಪ್ರೀತಿಲಿ ನೋಡ್ಕೊಂತ ಇರ್ತೀವಿ. ನಮ್ಮ ಅಣ್ಣ ತಮ್ಮಗಳು ನಮ್ಮ ತಂಗಿಯಂದರು ಬಂದಾಗ ಒಂದು ಸ್ವಲ್ಪ ಬೇಬಿಡ್ತನ ನೋಡ್ಕೊಂತ ಇರ್ತೀವಿ, ಯಾಕಂದರೆ ಹೆಂಡತಿ ಆ ರೀತಿ ಮಾಡ್ತಾ ಇರ್ತಾಳಂತ. ಇದನ್ನು ಬೇಬಿಡ್ತನ ಮಾಡಬೇಡಿ, ಎಲ್ಲ ಸಮಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಸರ್. ಅದು ನೀವು ಹೆಂಡತಿ ಕಡೆಗೆ ಅತ್ತೆ ಮಾವಿಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ರೆ ನಿಮ್ಮ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡಿ. ಏನು ಹೆಂಡತಿ ಕಡೆಗೆ ಏನು ರೆಸ್ಪೆಕ್ಟ್ ಒಳ್ಳೇದು ಏನು ಮಾಡ್ಕೊತಿದ್ರೆ ನಿಮ್ಮ ಅಕ್ಕ ತಂಗಿಯವರಿಗೆ ನಿಮ್ಮ ಅಣ್ಣ ತಮ್ಮಗೆ ಅತಿಷ್ಟೇ ರೆಸ್ಪೆಕ್ಟ್ ಕೊಡಿ. ಅದು ನಮಗೆ ಗೌರವ ಉಳಿತೈತೆ, ನಮ್ಮ ದೇಶದಲ್ಲಿ ಬಾಳಕ್ಕೆ ಇನ್ನೂ ಸುಂದರವಾಗಿ ನಮ್ಮ ಅಧ್ಯಯ ಸುಂದರವಾಗಿ ಒಂದು ಮನೆತನ ಒಂದು ಶಾಶ್ವತವಾಗಿ ನೆಮ್ಮದಿ ಇರುತ್ತೆ, ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಇದ್ರಾಗ ತೋರಿಸಿದ್ದಾನೆ ಸರ್. ಓಕೆ, ಇದ್ರಲ್ಲಿ ದೇವನಾಮ ಪ್ರಿಯ ಅಂತ ಮೆನ್ಷನ್ ಮಾಡಿದಾರ? ದೇವನಾಮ ಪ್ರಿಯ ಮೆನ್ಷನ್ ಆಗಿರ್ತಕ್ಕಂಥ ಇದರಲ್ಲಿ ಮೆನ್ಷನ್ ಆಗಿಲ್ಲ. ದೇವನಾಮ ಪ್ರಿಯ ಮಾಡಿರ್ತಕ್ಕಂಥದ್ದು ಅಲ್ಲಿ ಇದರಲ್ಲಿ ಬರುತ್ತೆ. ಅದು ಅಂದರೆ ಹೇಳ್ತೀನಿ ರೀ, ಎಲ್ಲಿ ಬರುತ್ತೆ ಅಂದರೆ ಗುಲ್ಬರ್ಗದಲ್ಲಿ ನಾನು ಹೇಳ್ತಾರೆ ಸರ್, ಕನಗನಹಳ್ಳಿ ಅಲ್ಲಿ ಇದು ಮಾಡ್ತಾರೆ. ದೇವನಾಮ ಪ್ರಿಯ ಇಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಅಕ್ಷರದಲ್ಲಿ ಅಂತಂದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ನನಗೆ ಸ್ವಲ್ಪ ಬಿಸಿಲು ಕಣ್ಣಿಂದ ಅಕ್ಷರಗಳಿಗೆ ಮೇನ್ ಇದಾಗಲ್ಲ. ಇದು ಅಶೋಕ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ ಸರ್. ಇಲ್ಲಿ ಈ ಅಕ್ಷರ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಲೈನ್ ಅಲ್ಲಿ ಇದು ಮಾಡಿದ್ದಾನೆ. ದೇವನಾಪ್ರಿಯ ಅಂತಂದ್ರೆ ಅವನು ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ದೇವನಾಂಬೆಯ ಏನ್ ಹೇಳಿದಾನ ಅವರೊಟ್ಟು ಇಲ್ಲಿ ಬರೀದಾರೆ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ ಸರ್. ಇದು ಇಲ್ಲಿಂದ ಬಿಡಿ ಸರ್, ಡಿ
ದಯಾಕ್ಷಿತಾಯ ನಮಃ ಇಲ್ಲಿ ಮಾಡಿದ್ರೆ ಸರ್, ಅದಕ್ಕೆ ದೇವನಾಮಪ್ರಿಯನಂತ ಇಲ್ಲಿ ಹೊರಡಿಸಿದ, ಅವನು ಹೊರಡಿಸಬೇಕು ಅಂದ್ರೆ ಅವನ ಹೆಸರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು 26 ಲೈನ್ ಬರೆದಿದ್ದಾನೆ ಸರ್, ಇದು ಇವೆಲ್ಲ ಹೇಳ್ಕೊಟ್ಟು 26 ಲೈನ್ ಇದು ಮಾಡ್ತಾ ಇದೆ ಸರ್ ಇದು. ಆಮೇಲೆ ಅಲ್ಲಿಂದ ಇದು ಯಾವ್ದಂದ್ರೆ ಮಹಾರಾಷ್ಟ್ರ ಹತ್ರ ಒಂದು ಬರುತ್ತೆ ನೋಡಿ ಸರ್, ಯಾವ್ದು ನಾವು ದುಡ್ಡು ಪ್ರಿಂಟ್ ಮಾಡ್ತಾರಲ್ಲ ಗೊತ್ತಾರೆ ನಿಮ್ಗೆ, ದುಡ್ಡು ನೋಟು ಪ್ರಿಂಟ್ ಮಾಡ್ತಕ್ಕಂಥ ನಾಸಿಕ್, ನಾಸಿಕಲ್ಲಿ ಸಿಗುತ್ತೆ ಸರ್. ಓಕೆ, ಅಲ್ಲಿ ದೇವನಾಮಪ್ರಿಯ ಒಂದು ಇದು ಮಾಡಿದ್ದಾನೆ ಸರ್ ಅದು. ಓಕೆ, ಅದನ್ನೇ ಎಲ್ಲ ಕಡೆನೂ ಪ್ರಕಟಣೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲ. ಇದು ಮೌರ್ಯ ಸಮಾಧಿ, ಮೌರ್ಯ ಜನದವರು ಬರೆಸ್ತಕ್ಕಂಥದ್ದು, ಆದ್ರೆ ಈಚಲ ದೇವರು ಈಚಲ ರಾಜ ಅಲ್ಲಿ ಬರೆಸ್ತಕ್ಕಂಥದ್ದು, ಅಲ್ಲಿ ಎಮ್ ಎ ತಮಣಗುಂಡ ಅಂತ ಇದೆ ಸರ್, ಅಲ್ಲಿ ಈಚಲ ರಾಜ ಇಸಿಲ ಅಂತ ಕರಿತೀರಲ್ವ, ಇಸಿಲ ಇಸಿಲ ಅದಕ್ಕೆ ಈಚಲ ಅನ್ನೋದು. ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಚಲ ಮರ ಬರುತ್ತೆ ಅಲ್ಲ ನೋಡಿದೀರ, ಆ ಈಚಲ ಮರ ಏನಾಗುತ್ತೆ ಅಂದ್ರೆ ನೀರಿದ್ದಲ್ಲಿ ಬೆಳೀತೈತೆ, ಆ ಮರ ಇತ್ತಪ್ಪ ನೀರಿನ ಸಮೃದ್ಧಿ ಇದೆ ಅಂತ ಲೆಕ್ಕ. ಆಮೇಲೆ ಇನ್ನೊಂದು ಹರಡಿ ಹೊರಡು ಏನಾಗಿತ್ತು ಅಂದ್ರೆ ಹಳ್ಳಿ ಭಾಷೆಯಲ್ಲಿ ನೀರಿದ್ದ ಈಸ್ಕೊಂಡು ಹೋಗೋದು, ಈಸು ಅಂತ ಹೇಳ್ತಾರಲ್ಲ ಸರ್ ಗೊತ್ತಾ, ಈ ವರ್ಡ್ ಈಜುತ್ತೀವಿ ಈಗ ಅದು ಗೊತ್ತು. ಹಾಗಾಗಿ ಈ ಹೊರಡಿಗೆ ಈಸು ಬರ ಏನ್ ಮಾಡ್ತಾರೆ, ಈಜು ಈಸು ಈಸಲ ಇಷ್ಟು ಬರತ್ ನೋಡಿ ಸರ್. ಸೊ ಅದಕ್ಕಾಗಿ ಆ ಈಸಲ ರಾಜ ಅವನು ಈಸ್ಕೊಂಡು ಪ್ರವೀಣನಾಗಿ ಸರ್ ಅವನಿಗೆ ರಾಜ ಅಂತ ಕರೀತಾರೆ ಸರ್. ಹಾಗಾಗಿ ಆ ರಾಜ ಇಲ್ಲಿ ಒಂದು ಪ್ರದೇಶವನ್ನು ಆಳ್ತಿದ್ದಾಗ ಅದಕ್ಕೆ ಈಸಲ ರಾಜ ಅಂತ ಕರೀತಾರೆ. ಸೊ ಇದು ತುಂಬಾ ಈಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು ನದಿ ಹಿಂದೆ ಸಮುದ್ರ ಇತ್ತು ಅಂತ ಹೇಳ್ತಾರೆ ಸರ್ ಇಲ್ಲಿ. ಸೊ ಆ ಫೀಲ್ಡ್ ಅಲ್ಲಿ ಈಗೇನಾಗಿತ್ತು ಸಮುದ್ರ ಹಾಳಾಗೋಗಿದೆ ಅಂತ ಹೇಳ್ತಾ ಇದ್ವಿ, ಇದೆಲ್ಲ ಮುಂದಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ವಿ ಸರ್ ಇದು. ಹಾಗಾಗಿ ಈ ಸಮುದ್ರವಾಗಿ ಇರ್ತಕ್ಕಂಥದ್ದು ಈಗ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಅಂತ ಒಂದು ಊರು ಇದೆ ನೋಡಿ ಸರ್ ಸಮುದ್ರ, ಇದು ಕೇರಳ ಹತ್ರ ನದಿ ನೀರು, ನದಿ ನೀರು ಸಮುದ್ರಕ್ಕೆ ಹಾಕಲ್ಲ, ಸಮುದ್ರ ನೀರು ಆಚೆ ನೀರಿಗೆ ಆಚೆ ಕೇಳಿದ್ರೆ ನೋಡಿದ್ದೀರ ನದಿ ಸಮುದ್ರ ನೀರು ಹಿಂದೆ ಇದ್ದಿದ್ದಕ್ಕೆ ನೆರಳು ಸಮುದ್ರ ಅಂತ ಕರೀತಾರೆ ಸರ್. ನೀರು ಸಿಹಿ ಇರುತ್ತೆ, ಸಮುದ್ರ ನೀರು ಉಪ್ಪು ಇರುತ್ತೆ, ಇಷ್ಟೇ ಡಿಫ್ರೆನ್ಸ್ ಅದಕ್ಕೆ ಸಮುದ್ರ ಈ ಸಿಹಿ ನೀರಿಗೂ ಇದಕ್ಕೂ ಸಮುದ್ರಕ್ಕೆ ಇಷ್ಟೇ ಡಿಫ್ರೆನ್ಸ್ ಅಡ್ಡ ಆಗಿದೆ. ಇದು ಎಕ್ಕಿತ್ತಪ್ಪ ಅಂದ್ರೆ ಜಾಸ್ತಿ ನೀರು ಬಂತಪ್ಪ ಸಮುದ್ರಕ್ಕೆ ನೀರು ಹೋಗುತ್ತೆ, ಸಮುದ್ರ ಕರಿತಪ್ಪ ನೀ ಇದಕ್ಕೆ ಅಟ್ಯಾಚ್ ಆಗಲ್ಲ ಅಷ್ಟು ಅಲ್ಲಿಗೆ ತಮಿಳ್ನಾಡು ಸರ್. ಅಷ್ಟು ಪ್ರಕೃತಿಯ ಒಂದು ನಿಯಮ ಅಲ್ಲಿ ಕಂಟ್ರೋಲ್ ಇಟ್ಟಿದ್ದಾನೆ ಅಂತ ಹೇಳ್ಬೋದು ಸರ್ ಅದು. ಸೊ ಅದಕ್ಕೆ ಅವಾಗಿನ ಕಾಲದಲ್ಲಿ ಇವ್ರು ಮಾಡಿದ್ದಾನೆ ಅಂತ ಹೇಳ್ತಾ ಇದೆ ಸರ್. ಇದು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಅಂದ್ರೆ 272 ಸಾಲದಲ್ಲಿ ನಾವು ಇದನ್ನು ಬಂದಿದ್ದೇವೆ. ಕೆಲವೊಬ್ಬರು ಏನ್ ಮಾಡ್ತಾರೆ 2nd ಶತಮಾನ ಅಂತ ಹೇಳ್ತಾರೆ, ನಾವ್ ಹೇಳ್ತಿರೋದು 2nd ಶತಮಾನ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ 72 ಕ್ರಿಸ್ತ ಶಕಕ್ಕೆ ಸೇರಿಸ್ಕೋಬೇಕು ಸರ್ ಸಾಲನ ಶಕ ಸರ್ 925 ಈಗ ಹೇಳ್ತಾ ಇದ್ರು ಸರ್ 925 72 ಸೇರ್ಕಡೆ ಅಲ್ಲಿಗೆ 2021-22 ನಾವು ಈಗ 20 ನಾವು ಸೇರ್ತಿದ್ವಿ ಅಂತ ಹೇಳ್ತೀವಿ ಸರ್, ಈಗ 21 ಅಂತ ಹೇಳ್ತಾ ಇದ್ವಿ ಸರ್. ಆ ರೀತಿ ಸಾಲನ ಶಕಕ್ಕೆ ಮತ್ತೆ ಇದಕ್ಕೆ ಹೆಡ್ ಮಾಡ್ಕೊಂಡ್ರೆ ಇದು 3000 ಬರೀತಕ್ಕಂಥ ಈ ಶಾಸನ ಅಂತ ಹೇಳ್ತೀವಿ ಸರ್. ಹಾಗೆ ಮಾಡಿದ್ರೆ ಸರ್ ಇದು
ಇಟ್ಕೊಂಬರ್ರಿ ಇಲ್ಲಂದ್ ಬಿಡ್ರಿ ಅಷ್ಟೇನೆ, ಇಲ್ಲಂದ್ ಫೀಲ್ ಡ್ರೆಸ್ ಅಲ್ಲಿ ಬರ್ರಿ. ಎಂತದು ಹೇಳಿಲ್ಲ, ಬಂದಿದ್ರೆ ಬರ್ತೀವಿ ಅಷ್ಟೇ. ಸರಿ ಓಕೆ, ನಾನು ನೈಟ್ ಬರ್ತೀನಿ, ಬೆಳಿಗ್ಗೆ 7 ಗಂಟೆಗೆ ಅಲ್ಲಿ ಇರ್ತೀನಿ. 7:30 8 ಗಂಟೆಗೆ ಬಾ. 8 ಗಂಟೆಗೆ ಇರ್ತೀನಿ ಅಂತಾರ. ಬಂದ್ರೆ ಬನ್ನಿ, ನಾನು ಮನೆ ನಮ್ಮದು ಮನೆ ಐತೆ, ಮನೆ ಮಕ್ಕ ಅಂತ ಬನ್ನಿ. ಸಿಕ್ತೀವಿ ಬನ್ನಿ, ಫೋನ್ ಹಾಕಿ ನಾನು ಕರ್ಕೊಂಬರ್ತೀನಿ ಮನೆಗೆ. ನಾನು ಸಿಂಗಲ್ ಇರೋದು. ಮನೆಗೆ ಮಲ್ಲಣ್ಣ ನೀವು ಬನ್ನಿ, ಮನೆ ಮಕ್ಕ ಅಂತ ಬೆಳಿಗ್ಗೆ ಎದ್ದು ಹೋದ್ರೆ ಆಗುತ್ತೆ. ಎಷ್ಟು ಗಂಟೆ ಬರ್ತೀರಾ? ಸರಿ ಆಯ್ತು, ಹಂಗೆ ಮಾಡಿ. ಸರಿ ಓಕೆ ಓಕೆ. ಕೆಲವೊಂದು ಕಡೆಗೆ ಆಸು ಬಂಡೆ ಅಂತ ಇರುತ್ತೆ ಸರ್. ಆಸು ಬಂಡೆಯಲ್ಲಿ ಮನುಷ್ಯ ಎಷ್ಟುದ್ದಿರ್ತಾನೆ ಅಷ್ಟುದ್ದ ಕೊರಿತಾ ಇದ್ದಾರೆ ಸರ್. ಕೊರೆದ್ಬಿಟ್ಟು ಮನುಷ್ಯನ ಸ್ರವನ್ನು ಮಲಗಿಸ್ತಾರೆ. ಅದು ಈ ಪ್ರಾಣಿಗಳು ಆ ಮಾಂಸನ ತಿಂದು ತಿಂದ್ಕೊಂಡು ಹೋಗೋಕ್ಕೆ ಬಿಡ್ತಾರೆ ಒಂದು ವಾರಗಟ್ಟೆ. ಆಮೇಲೆ ಆ ಬೋನ್ಸ್ ಇದ್ದಿದ್ದನ್ನು ಒಳಗಡೆ ಅಂದ್ರೆ ಒಂದೆಲ್ಲ ತೆಗೆದು ಇಡ್ತಾರೆ ಸರ್, ಒಂದು ಬೋಕಿಯಲ್ಲಿ ಹಾಕಿ. ಇಲ್ಲಿ ಆ ಪದ್ಧತಿ ಇದೆ ಸರ್. ಇಲ್ಲಿ ಶವ ಸುಡೋದು? ಈಗ ಇಲ್ಲಿ ಸುಡಲ್ಲ, ಉಣಿಸ್ತಾರ. ಇಲ್ಲ, ನಾನು ಡಾಕ್ಟರ್, ಇದು ನನ್ನ ಹಾಬಿ ಅಷ್ಟು. ಬೆಂಗಳೂರಲ್ಲಿ ನಿಮ್ಮ ಉದ್ದೇಶ ಅಲ್ಲ, ಇಂಟ್ರೆಸ್ಟ್ ಅಷ್ಟೇ. ಒನ್ ಇಂಟ್ರೆಸ್ಟ್. ನನ್ನ ತಂದೆಗೂ ತುಂಬ ಇಂಟ್ರೆಸ್ಟ್ ಇದರಲ್ಲೆಲ್ಲ. ಹೌದ್ರಿ? ಅಂದರೆ ಒಂದು ಇದಕ್ಕೆಲ್ಲ ಹೋಗಿದ್ವಿ, ಬಾದಾಮಿ ಐಹೊಳೆ ಆಟಗಳಲ್ಲೆಲ್ಲ ಹೋಗಿದ್ವಿ. ಸ್ವಲ್ಪ ಅವರು ಹುಷಾರಲ್ಲೆಲ್ಲ ಬರಲಿಲ್ಲ. ಇಲ್ಲ, ಯೂಶ್ವಲಿ ಅವರು ಬರ್ತಾರೆ. ಎಲ್ಲ ಶಾಸನಗಳು ಎಲ್ಲ ಅವರು ನಮ್ಮಲ್ಲಿ ಇದೆಲ್ಲ ಇದೆ. ಎಪಿಗ್ರಾಫಿ ಆಫ್ ಕರ್ನಾಟಕ ಇದೆಯಲ್ಲ, ಅದೆಲ್ಲ ವಾಲ್ಯೂಮ್ ಫುಲ್ ನಮ್ಮಲ್ಲಿದೆ ಶಾಸನಗಳು.
ಕುರಿಗಳೇ ಎಲ್ಲ ಅವ್ರು ಕನ್ನಡ ಲಿಟ್ರೇಚರ್ ಎಲ್ಲ ಇಟ್ಕೊಂಡಿದ್ರು ಫುಲ್. ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು. ಹ್ಞೂ, ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಈ ಕಲ್ಲಿನಲ್ಲಿ ಆಯುಧಗಳು ಮಾಡ್ಕೊಂತಾರೆ ಗೊತ್ತಿರ ನಿಮಗೆ? ಕಲ್ಲಲ್ಲಿ ಆಯುಧನ ಆಯುಧಗಳು? ಹಾಂ, ಕೊಡ್ಲಿ. ಹಾಂ, ಈ ನಾವೇನು ಚಾಕುಗಳು ರೆಫರೆನ್ಸ್ಗಳು ಎಲ್ಲ ನಾವೇನು ಬಳಸ್ತಾ ಇದ್ವಿ ಅವಾಗೆ ಬಳಸ್ತಾ ಇದ್ವಿ ರೆಫರೆನ್ಸ್ಗಳು ಎಲ್ಲ. ಅವು ಅವು ಸಿಗ್ತಾ ಇದ್ದಾವೆ. ಹಾಂ, ನಾನು ಒಂದು ಎರಡು ಮೂರು ಎತ್ತಿಟ್ಟಿದ್ದೀನಿ. ಏನು ಸರ್? ಅವನ ಅಪ್ಪಾಜಿ ತೋರಿಸ್ತೀನಿ ಅಂದರೆ ನಾನು ಅವನ್ನ ತೋರಿಸ್ತೀನಿ ಅವನ ಕ್ಯಾಮ್ರಾದಲ್ಲಿ. ಓಕೆ. ಬೋಕಿಗಳು ನಾವು ಮೊದಲು ಎಲ್ಲ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡ್ತಿದ್ದೀವಿ ಸರ್. ಹ್ಞೂ, ಗೊತ್ತಾ ನಿಮಗೆ ಇಷ್ಟು? ಹಾಂ, ಮಣ್ಣಿನ ಮಡಿಕೆಯಲ್ಲಿ ಏನೇ ಎದುರಿಸುತ್ತೋ ಮಣ್ಣಿನ ಬಳಿ ಪಾತ್ರೆಗಳಲ್ಲೇ ಬಳಸ್ತಾ ಇದ್ವಿ, ಊಟ ಉಪಚಾರಗಳೆಲ್ಲ ಮಾಡ್ಕೊಂಡು ಅದರಲ್ಲೇ ಮಾಡ್ತಾ ಇದ್ವಿ. ಇವಾಗ ಒಂದು ಆಧುನಿಕ ಕಾಲ ಬಂದಿರೋಕ್ಕೋಸ್ಕರಿಗೆ ಈ ಸಿನ್ಮಿನ್ ಪ್ಲೇಟ್ಗಳು ಆಮೇಲೆ ಸಿಲ್ವರು ಸ್ಟೀಲ್ ತಟ್ಟೆಗಳು ಇವೆಲ್ಲ ಬಳಸ್ತಾ ಇದ್ವಿ. ಮೊದಲು ಮಣ್ಣಿನಲ್ಲಿ ಬಳಸ್ತಾ ಇದ್ರು. ಆಮೇಲೆ ಇವು ಬಂದವು, ಯಾವ ಅಂದ್ರೆ ತಾಮ್ರದ್ದು, ಆಮೇಲೆ ಕಂಚು, ಆಮೇಲೆ ಅದಕ್ಕೆ ಮುಂಚೆ ಅದಾದ ನಂತರ ಇವು ಬಂದವು ಸರ್. ಅದು ಸಿಲ್ವರ್ ತಟ್ಟೆ ಅಂತಾರೆ ಬರ್ತಾವಲ್ಲ ಸರ್, ಅವು ಬಳಸ್ಕೊಂತ ಇದ್ರು. ಅದರಿಂದ ಒಂದೊಂದು ಒಂದೊಂದು ನಾಗರಿಕತೆ ಇಂಪ್ರೂವ್ ಆಯಿತು ಸರ್. ಇಂಪ್ರೂವ್ಲಿಂದ ನಾವು ನಾಗರಿಕತನ ಬಂದೀವಿ ಅಂತ ಹೇಳ್ತೀವಿ. ಈಗ ನಾವೆಲ್ಲ ಆಧುನಿಕ ಕಾಲದಲ್ಲಿ ಇದೀವಿ ಅಂತ. ಇವಾಗ ತಾಂತ್ರಿಕ ಯುಗ ಅಂತ ಹೇಳ್ತಾ ಇದ್ವಿ. ಈಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಇವೆಲ್ಲ, ಈಗ ನೀವು ಎಲ್ಲ ಕ್ಯಾಮ್ರಾ ತೆಗೆಯೋದು ಇದೆಲ್ಲ ಏನು ಮಾಡ್ತಿರೋದು ಅದೆಲ್ಲ ತಾಂತ್ರಿಕ ಯಂತ್ರಗಳಿಂದ ಹೊಸ ಹೊಸ ಕಂಡುಹಿಡ್ತೀವಿ ಅಂತ. ಫೌಂಡೇಶನ್ ಹಳೇದು, ಹಳೆ ಬೇಸಿಸ್ ಮೇಲೆ ಇವೆಲ್ಲ ನಾವು ಕಂಡುಹಿಡ್ಕೊಂತೀವಿ ಅಂತ ಹೇಳ್ಬೋದು ಸರ್. ಅದು ಈ ನೀವು ಡಾಕ್ಟರ್ಗಳು ಸ್ಕ್ಯಾನಿಂಗ್ ಮಾಡ್ತೀರಲ್ಲ ಸರ್, ಸ್ಕ್ಯಾನ್ ಅಂದರೆ ಮಗು ಹೊಟ್ಟೆ ಮೇಲೆ ಇಟ್ಕೊಂಡು ಸ್ಟ್ರೆಸ್ಟ್ ಹಾಕೋಪ ಏನು ಇಡ್ತೀರಲ್ವ, ಅದು ಆರೋಗ್ಯ ಒಳಗಡೆ ಹೆಂಗಿದೆ ಅಂತ ನೋಡ್ತೀರಲ್ವ ಸರ್. ಅದು ಅವಾಗಿನ ಕಾಲದಲ್ಲಿ ಈ ಹರಳಿ ಎಲೆ ಬರುತ್ತಲ್ಲ ಸರ್, ಹರಳಿ ಎಲೆಯಲ್ಲಿ ಆ ಮೇಲೆ ಹಸಿರು ಇರುತ್ತಲ್ಲ ಗ್ರೀನ್, ಆ ತೆಗೆದುಬಿಟ್ಟು ಅದನ್ನು ಟೆಸ್ಟ್ ಮಾಡೋರಂತ ಸರ್ ಎಲೆಯಲ್ಲಿ. ಅವಾಗ ಅದು ಎಲೆ ಆ ಮಗು ಉಸಿರಾಡ್ದಂಗಲ್ಲ, ಆ ಎಲೆ ಆ ತಂತಿ ಇರುತ್ತಲ್ಲ ಸರ್ ಕಡ್ಡಿ ಹಂಗೆ ಹಿಂಗೆ ಬಳುಕ್ತಿದ್ದ ಬಳುಕಿದಾಗ ಅವಾಗ ಅದನ್ನು ನಾವು ಇವಾಗ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಸರ್. ಅವಾಗ ಅದನ್ನು ಬಳಸ್ತಿದ್ದೀರಂತ ಸರ್ ಅವಾಗಿನ ಡಾಕ್ಟರ್ಗಳು. ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ವೈಜ್ಞಾನಿಕ ಅಲ್ಲ ಹೇಳ್ತೀವಿ ಸರ್, ಅಥಮೆಟಿಕ್ಸ್ ಏನಂತಾರಲ್ಲ ಸರ್ ಈ ವನಸ್ಪತಿ ಅಲೋಪತಿ. ಹಾಂ, ಉಮಾಪತಿ ಅಲ್ಲ, ಅಲೋಪತಿ ಇದಂತಾರೆ, ಹೋಮಿಯೋಪತಿ. ಹೋಮಿಯೋಪತಿ ಹಾಂ, ಆ ಡಾಕ್ಟ್ರುಗಳು ಅವಾಗ ಹಂಗೆ ಮಾಡ್ತಿದ್ರು ಸರ್, ಒಂಬತ್ತು ಡಾಕ್ಟ್ರು ಆ ಥರ ಮಾಡ್ತಿದ್ರು. ಇವಾಗ ಎಲ್ಲ ಈ ಬ್ರಿಟಿಷರು ಬಂದು ನಮಗೆ ಇದು ಮಾಡ್ಕೊಂಡಿರೋಕ್ಕೋಸ್ಕರ ಮಿಷಿನ್ಗಳು ಬಳಸ್ತಾ ಇದ್ದೀವಿ ಅವರೆಲ್ಲರೂ. ಆಗಿನ ಟೆಸ್ಟ್ ಹಂಗೆ ಗೊತ್ತಂದು ನೋಡಿ ಸರ್, ಅದನ್ನು ಬಳಸ್ತಾ ಇದ್ದಾರೆ, ಈಗಲೂ ಬಳಸ್ತಾ ಇದ್ದಾರೆ ಕೆಲವೊಂದು ಕಡೆ. ಇವು ಶಾಸನಗಳು ಈ ಥರ ಎಲ್ಲೆಲ್ಲೋ ಕೊನೆ ಬೆಟ್ಟದ ಮೇಲೆ ಅಪ್ಪ ಎಲ್ಲ ಮಾಡಿದ್ರೆ ನೋಡೋರು ಯಾರು ಜನಗಳು ಸರ್? ಇದು ಆಗಿಂದು ಕ್ಯಾಪಿಟಲ್ ಸಿಟಿ ಸರ್ ಇದು. ಹಾಂ, ನಾವು ಬೆಂಗಳೂರಲ್ಲಿ ಕ್ಯಾಪಿಟಲ್ ಸಿಟಿ ಹೆಂಗಂತೀವಿ ಆ ಥರ ಇದು ಇತ್ತು ಸರ್ ಇದು. ಹಾಂ, ಈ ಬೆಂಗಳೂರು ಫಸ್ಟ್ ಹಳ್ಳಿ ಇತ್ತ ನಿಮಗೆ ಒಂದು ತಿಳಿದ ಪ್ರಕಾರ. ಹಾಂ, ಇವಾಗ ಹಳ್ಳಿಯೆಲ್ಲ ಸೇರ್ಕೊಂಡು ಸಿಟಿ ಮಾಡಿದ್ರಲ್ಲ ಸರ್, ಹಂಗೆ ಇದು ಇದು ಸಿಟಿ ಇದ್ದಿದ್ದು ಹಳ್ಳಿ ಆಗಿದೆ, ಹಳ್ಳಿ ಇದ್ದಿದ್ದು ಸಿಟಿ ಆಗಿದೆ. ಈ ಜರಿಂಗ ರಾಮೇಶ್ವರ ಹೆಂಗ ಬಂದ ಮತ್ತು ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನು ಅದೆಲ್ಲ ಇಷ್ಟು ಅದರಲ್ಲಿ ಸಂಸ್ಕೃತಿ ವರ್ಡಲ್ಲಿ ಅಂದರೆ ಹಳಗನ್ನಡದಲ್ಲಿ ಬರೆದಿದ್ದಾರೆ ಸರ್.
ಅಲ್ಲಿ ಮೂರು ಶಾಸನ ಇತ್ತು, ಅಂದ್ರೆ ಒಂದು ಗೋಡೆಗೆ ಹೊರಗಿಟ್ಟಿದ್ರು ಎಂಟ್ರೆನ್ಸ್ ಅಲ್ಲಿ, ಒಳಗಡೆ ಹೋದ ತಕ್ಷಣ ದೇವಸ್ಥಾನ ಒಂದ್ಗಡೆ ಒಂದ್ ಶಾಸನ ಉದ್ದದ್ದು ಇಟ್ಟಿದ್ರು. ಹೌದು, ಇನ್ನೆರಡು ನೀಲಿ ಶಾಸನ ಅಂತ ಕರಿತೀವಿ ಅದನ್ನ. ಒಂದು ಬಂಡೆಯಲ್ಲಿ ಬರ್ದಿದ್ದಾರೆ, ಬಂಡೆಯಲ್ಲಿ ಎರಡಿದೆ, ಇನ್ನೊಂದ್ ಕಡೆಗೆ ಒಂದು ಹೊಂಡ ಇದೆ, ಹೊಂಡ ಹೋಗ ದಾರಿಯಲ್ಲಿ ಒಂದು ಇದೆ. ಆಮೇಲೆ ಮೂರನೇದು ಒಂದು ದ್ವಾರ ಬಾಗಿಲು ಕಾಣುತ್ತೆ ನೋಡಿ, ದ್ವಾರ ಬಾಗಿಲಲ್ಲಿ ನೋಡಿದಿರ ಅಲ್ಲಿ ದಸರಥ ಅಂತ ಒಂದು ಹೆಸರು ಬರ್ತಾರೆ ಅಲ್ಲಿ ಇದೆ, ದಸರಥ ಅಂತ ಬರ್ದಿದ್ದಾರೆ. ಅವನ್ ರಾಮ ದಸರಥ ಅನ್ನೋಕೆ ಅಂದ್ರೆ ರಾಮ ಬಂದಿದ್ದಂತ ಇಲ್ಲಿ ಬರ್ದಿಲ್ಲ, ದಸರಥ ಅಂದಾಗ ರಾಮನ ಮಗ ಇಲ್ಲಿ ಬಂದಿದ್ದಾನಂತ ಲೆಕ್ಕ ಅನ್ನೋ ಆಗ್ತದಕ್ಕೆ ಸರ್. ಆ ಅಕ್ಷರಗಳು ನೋಡಿ, ಅದು ಹಳೆಗನ್ನಡ ಅಕ್ಷರ ಸರ್. ಈ ಹಳೆಗನ್ನಡ ಅಂದ್ರೆ ಇತ್ತೀಚೆಗೆ ಬಂದಿರ ನಿಮ್ಗೆ ಗೊತ್ತಿದ್ದಂಗೆ, ಅದು ಇತ್ತೀಚೆ ಅಂದ್ರೆ ಒಂದು 800-900 ಈಚೆಗೆ. ಆಕ್ಚುಲಾಗಿ ನಾವು ಹೇಳ್ಬೇಕಪ್ಪ ಅಂದ್ರೆ 650 ಬಂದಿತ್ತಂತ. ಯಾರು ಕದಂಬರ ಕಾಲದಲ್ಲಿ ಇದು ಮಯೂರ ಶರ್ಮಂದು ಅಲ್ಲಿ ಇದೆಯಾ ಚಂದ್ರವಳಿಕೆ ಇದತ್ರ ಮಯೂರ ಶರ್ಮ ಶಾಸನ ಇದೆ ಅಂತ? ಮಯೂರ ಶಾಸನ ಇದೆ, ಇದು ಅದು ಆಕ್ಚುಲಾಗಿ ಇದಕ್ಕೆ ಹೋಲ್ತಿತ್ತೆ, ನಮ್ಮ ಅಶೋಕನ ಅಕ್ಷರಕ್ಕೆ ಅದಕ್ಕೆ ಹೋಲ್ತಿತ್ತೆ ಸರ್. ಇದು ಚೆನ್ನಾಗಿತ್ತು, ಇದು ಇವರು ದಾಟಂಗಿ ಮೇಡ ಇರೋ ಹಿಂದ್ಗಡೆದು ಅಕ್ಷರ ಅದು ರೌಂಡ್ ಆಗಿ ಚೆನ್ನಾಗಿ ಬರ್ದಿರೋದು ಹಳೆಗನ್ನಡ. ಅದು ಅದೊಂದು ಇದೆ. ನೆಕ್ಸ್ಟ್ ಅಲ್ಲಿ ಕೋಟೆ ಇದೆ ಸರ್, ಏಕನಾಥೇಶ್ವರಕ್ಕಿನ್ನ ಇದು ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತಾರೆ ದುರ್ಗದಲ್ಲಿ ಕೋಟೆ ಒಳಗಡೆ. ಅಲ್ಲಿ ಶಾಸನ ಇದೆ, ಅದು ಬುಕ್ಕರಾಯ ಶಾಸನ ಅಂತ ಹೇಳ್ತಾ ಇದೆ. ಬುಕ್ಕರಾಯ ಅಂದ್ರೆ ಇವರು ವಿಜಯನಗರ ಸಪಾಕರು, ಅಲ್ಲಿ ಬರ್ದಿದ್ದಾರೆ. ಅದು ಎಷ್ಟು 11ನೇ ಶತಮಾನದಲ್ಲಿ ಬುಕ್ಕರಾಯ ಬಂದಿದ್ದ ಅಂತ ಅದು ಬರ್ದಿದೆ. ಎಲ್ಲಿ ಯಾವ ದೇವಸ್ಥಾನದಲ್ಲಿ? ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಕೋಟೆ ಒಳಗಡೆ. ಕೋಟೆ ಒಳಗಡೆ ಸಂಪಿಗೆ ಸಿದ್ದೇಶ್ವರ ಅಲ್ಲಿ ನಿಲ್ಲಿಸಿದ್ರು ನೋಡಿ, ಒಂದು ಗೋಡೆಗೆ ನಿಲ್ಲಿಸಿದ್ದೀವಿ ಸರ್. ಹಿಂಗ ದೇವಸ್ಥಾನ ನೋಡ್ತಾರೆ ಯಾವುದು ಇದು? ಇಲ್ಲಿ ಊರಿನಾಗ ಜನ ಸತ್ತಿದ್ದಾರೆ, ಅಲ್ಲಿ ಉಣಿಸ್ತಾರೆ ಸರ್. ಅಲ್ಲಿ ಉಣಿಸಿದ ಆದ್ಮೇಲೆ ಅಲ್ಲಿ ಚಪ್ಪಲಿ ಬಿಡ್ಬೇಕು ಸರ್, ಅಲ್ಲಿ ಚಪ್ಪಲಿ ಎತ್ಕೊಂಡು ಹೋಗ್ಬೇಕು. ಮತ್ತೆ ಬೇರೆ ಊರನ್ನು ಉಣಿಸೋದಿಲ್ಲ, ಬೇರೆ ಕ್ಯಾಸ್ಟ್ ಉಣಿಸೋದಿಲ್ಲ. ಸೊ ಓನ್ಲಿ ಹಾಲ್ಮತ ಜನ್ನಂಗೂರ್ ಅಂತ ಬರ್ತಾರೆ, ಕುರುಬುರ್ ಅಂತ ಹಾಲ್ಮತದವ್ರು ಮಾತ್ರ ಅಲ್ಲಿ ಉಣಿಸ್ತಾರೆ ಸರ್. ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಬೇರೆ ಹೊರಗಡೆ ಕೊಟ್ಟಿದ್ದವ್ರನ್ನ ಅಲ್ಲಿ ಸತ್ರ ಉಣಿಸೋದಿಲ್ಲ. ಮತ್ತೆ ಬೇರೆ ಹೆಣ್ಣು ಮಕ್ಕಳು ಹೊರಗಡೆಯಿಂದ ಮಾಡ್ಕೊಂಬಂದ್ರೆ ಮಾತ್ರ ಇವ್ರನ್ನ ಉಣಿಸ್ತಾರೆ. ಇವ್ರು ಹೆಂಡತಿನ ಉಣಿಸ್ತಾರೆ ಸರ್, ಇವ್ರ ಮಕ್ಕಳನ್ನ ಗಂಡು ಮಕ್ಕಳನ್ನ ಉಣಿಸ್ತಾರೆ, ಮೊಮ್ಮಕ್ಕಳನ್ನ ಉಣಿಸ್ತಾರ ಗಂಡು ಮೊಮ್ಮಕ್ಕಳು, ಹೆಣ್ಣು ಮೊಮ್ಮಕ್ಕಳನ್ನ ಉಣಿಸಲ್ಲ. ಅದು ಒಂದು ಪದ್ಧತಿ ಸುಮಾರು 1000 ವರ್ಷಗಳಿಂದ ಬಂದಿರ್ತಕ್ಕಂಥ ಸರ್. ಆ ಸಮಾಧಿ ನೋಡೋದಾದ್ರೆ ಹೋಗೋಣ ಸರ್, ಇಲ್ಲಾಂದ್ರೆ ಈಗ ಬಿಡಿ. ನನಗೆ ಇದು ಕೇವ್ ಪೇಂಟಿಂಗ್ ಕಾಣುತ್ತಾ, ಅದು ಇಲ್ಲಿ ತೋರಿಸ್ತೀನಿ. ಕೇವ್ ಇಲ್ಲಿಲ್ಲ, ಬಂಡೆಯಲ್ಲಿ ಬರ್ದಿದ್ದಾರೆ. ಪರವಾಗಿಲ್ಲ, ಕಾಣುತ್ತಾ? ಕಾಣುತ್ತೆ. ಹಳೆ ತಾನೆ, ನಮ್ಗೆ ಹೊಸಬರು ಬರ್ದಿರೋದು ಅಲ್ವಲ್ಲ? ನೋ ಸರ್, ನಿಮ್ ನೋಡಿದ್ರು ಗೊತ್ತಾಗುತ್ತೆ. ಈಗ ಇದರಲ್ಲಿ ಆನೆಗುಂದಿಲಿ ಒಂದು ಇದಿದೆ, ಒನಕೆ ಕಿಂಡಿ ಅಂತ, ಅಲ್ಲಿ ಕೇವ್ ಪೇಂಟಿಂಗ್ಸ್ ಇದೆ. ಅದು ಅಲ್ಲೂ ನೋಡ್ಕೊಂಬಂದಿದ್ವಿ ಹೋಗಿ. ಹೌದ್ರಾ? ಅದೇ ಈ ನೋಡಿ ಸರ್, ಇನ್ನೊಂದು ಹೇಳ್ತೀನಿ, ಬಂಡೆ ಕೆಳಗಡೆ ಏನು ಬರೆದಿರ್ತಾರ, ಏನು ಚಿತ್ರಗಳಿರ್ತವೆ ಅವೆಲ್ಲ ಕೇವ್ ಪೇಂಟಿಂಗ್ಸ್ ಅಂತ ಕರೀತಾರೆ. ನೀವೇನಂತೀರಿ? ಅದೇ ಹಳೇದಾಗಿರ್ಬೇಕಷ್ಟೇ. ಹೌದು, ಹಳೇದೇ ಸರ್. ಅದೇ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಮುಂಚೆ ಅವ್ರು ಕೇವ್ಗಳಲ್ಲಿ ಬದುಕ್ತಿರಲ್ಲ. ಇದರಲ್ಲಿ ಬದುಕ್ತಾ ಇದ್ರು, ಈ ಬಂಡೆ ಕೆಳಗಡೆ ವಾಸ ಮಾಡ್ತಿದ್ದು. ಕುಂಚಿ ಅಂತ ಐತೆ ಹೇಳ್ದಲ್ವಾ, ರಕ್ಷಿಕಲ್ಲ ಅಂತ. ಐದು ಕಲ್ಲುಗಳಿದೆ ಸರ್, ಸುಮ್ಮನೆ ಸರ್. ಈ ಲೈಟ್ ಕಂಬ ಎತ್ತಿ ನೋಡ್ಬೇಕು ಸರ್ ಅವ್ರನ್ನ. ಆ ಕಲ್ಲುಗಳಿದಾವೆ, ಈಗ ಎರಡೇ ಸಿಗ್ತಾವ. ಅವು ಮೂರು ಕಲ್ಲು ಡ್ಯಾಮೇಜ್ ಮಾಡಿದ್ದಾರೆ. ಈ ನಿಧಿ ಇದೆ ಅಂತ ಹೇಳಿ, ಅನ್ನೋದು ಇದು ಮಾಸ್ತಿ ಅನ್ನೋದಕ್ಕಂದ್ರೆ ಈ ಇವರು ಬರ್ತಾರೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವರಿಂದ ಹೊರಡ ಶುರುವಾಗುತ್ತೆ ಸರ್.
ಓಕೆ. ಒಳಗಡೆ ಎಲ್ಲ ವಾಸ ಮಾಡ್ತಕ್ಕಂಥ ಮೇಲೆ ಹಾಲ್ ಇದೆ ಸರ್, ಸಾಕಷ್ಟು ಪ್ರೂಫ್ಗಳಿದ್ದಾವೆ. ಸಾಕಷ್ಟು ಟೈಮ್ ಬೇಕು ನಿಮಗೆ ಇದೆಲ್ಲ ತೋರಿಸ್ಬೇಕಪ್ಪ ಅಂದರೆ. ನೀವು ಅಷ್ಟೇ ಶ್ರೇಣಿ ಹಾಕ್ತಿದ್ವಿ ಸರ್ ಈ ಥರ. ನೋಡಿದಿರಲ್ಲ ಕೆಲವೊಂದು ಟೆಂಪಲ್ಗಳು ರಾಷ್ಟ್ರಕೂಟರದು ಡಿಸೈನ್ಸ್ಗಳು ಹೆಂಗಿರ್ತಾವೆ ಅಂತ ಹೇಳೋದು, ಅದೆಲ್ಲ ಶಿವಮೊಗ್ಗ ಕಡೆ ಸಾಕಷ್ಟು ಸಿಗ್ತವೆ ಶಿವಮೊಗ್ಗ. ಓಕೆ. ಆಮೇಲೆ ನೀವು ಹೇಳಿದ್ರಲ್ಲ ಚಾಳುಕ್ಯರು ಬಾದಾಮಿ